ಕಡೆಗೆ ಹೋಗಿದ್ದ ಅಂತ ಗೊತ್ತಾಗಲ್ಲಲ್ಲ. ಇಷ್ಟೊತ್ತಿನೊಳಗೆ ಬಂದಾಗಿರ್ತಿತ್ತ? ನಾನು ಕೆಲಸ ಬಿಟ್ಟು ಬರೋರೊಳಗೆ ಮನೆಯಲ್ಲಿದ್ದು ಸುಮ್ಮನೆ ಹೇಳೋದಲ್ಲ. ಏ, ಎಂಥದ್ದು ಕಾಪಿ ಗೀಪಿ ಕಾಸು ಇಡ್ತಿದ್ರು. ಎಷ್ಟೋ ದಿವಸ ಆದಮೇಲೆ ಒಂದು ಒಳ್ಳೆ ಬುದ್ಧಿ ಬಂದದಲ್ಲ ಅಂತ ನಾನು ಜ್ಞಾನ ಮಾಡ್ತಿದ್ರು, ಮತ್ತೆ ಏನು ಶುರು ಆತಪ್ಪ? ಇನ್ಯಾರು ಏನು ಕೈ ಕೊಟ್ಟರೆ ಏನು ಎಲ್ಲ ಅಂತ. ಒಂದಿನೂ ಮನೇಲಿ ಕೂರ್ತಿರಲಿಲ್ಲ, ಕೆಲಸ ಮಾಡಿ ಬಾಕಿದ್ದೇನಾದರೂ ನಾವಳ ಸಂಬಳ ಕೇಳೋಕ್ಕೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಹೇಳೋದಲ್ಲ. ಮನೆಗೆ ಬೇಕಾಗಿದ್ದೆಲ್ಲ ತತ್ತಾರೆ ಮಾಡ್ತಾರೆ. ಸುಮಾರು ಒಂದು ತಿಂಗಳ ದಿನ ಆಗಿದೆ, ಮೊದಲಿನಷ್ಟೆಲ್ಲ ಒಂದು ಬೇಜವಾದ ರೀತಿನ ಇಲ್ಲ. ಯಾರಂತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಅಂಗ್ಲಾಕಕ್ಕೆ ಅವ್ರು ಹೇಳ್ದಂಗೆ ಊರಿಂದ ಹೊರಗೆ ಕೆಲಸಕ್ಕೆ ಹೋಗೋದೇ ಒಳ್ಳೆಯದು. ಸಂಬಳನೂ ಹಂಗನ ಕೊಡ್ತಾರೆ, ಗೌರವನೂ ಇರ್ತದೆ, ಎಲ್ಲ ಸಮ. ಆದರೆ ಹಿಂದೆ ಎಕ್ಲಾಗ ಹೋಗಿತ್ತಂತನೇ ಗೊತ್ತಾಗಲ್ಲಲ್ಲ, ಯಾಕೆ ಹಿಂಗೆ ಮಾಡ್ತಾರೋ. ನನ್ನ ಹಣಲ್ಲೇ ಬರೀಲೇನು, ಎಲ್ಲ ಸಮ ಅನ್ನಷ್ಟೊತ್ತಿಗೆ ಒಂದೇನಾದ್ರು ಹಿಂಗೆ ಶುರು ಆಗ್ಬೇಕು. ಹಾಂ, ಎಲ್ಲಿ ಕುಡ್ಕೊ ಬಿದ್ದಾನೇನು? ಸುಮ್ಮನೆ ರೀ, ಹಾಗೆ ನಮ್ಮ ಮನೆ ಕೂಲಿ ಕುಡ್ಕಿ ತಿನ್ನೋರನ್ನ ಕಂಡು ಕೂಡಲೇ ಎಂತ ಮಾಡಿದ್ರು ತಪ್ಪೆ, ಎಲ್ಲ ಕುಡ್ಕೊಂಡು ಬಿದ್ದಿದ್ದೇನು. ಸುಳ್ಳೇನಲ್ಲ, ನಾನು ಅದನ್ನೇನಲ್ಲ ಅನ್ನಲ್ಲ. ಆದರೆ ಈಗ ಸುಮ್ಮನೆ ಬಾಯಿದೆ ಅಂತ ಹೇಳಿದ್ರು ಸರ್, ಎಲ್ಲ ಒಂದು ತಿಂಗಳ ದಿನ ಆಗಿದೆ, ಮನೆ ಸಂಸಾರ ಅಂದರೆ ಸ್ವಲ್ಪ ಜವಾಬ್ದಾರಿ ಬಂದದೆ. ಒಂದು ಹುಡುಗರಿಗೆ ಬಟ್ಟೆ ಬರಿಯ ಗೌರಿ ಹಬ್ಬಕ್ಕೆ ಎಲ್ಲರಿಗೂ ಬಟ್ಟೆ ತಗೊಬಂದಿದ್ರು, ಎಲ್ಲರಿಗೂ ಒಂದೊಂದು ತೊಡಗಿ. ದೊಡ್ಡವನಿಗೆ ಎರಡು ತೊಡಗಿ ತಂದಿದ್ರು, ಅವನು ಹೇರ್ಗಡೆ ಇರೋವ ಇದು ಅಂತೇಳಿ. ಎರಡು ಮೂರು ಸತಿ ಅವನಿಗೆ ಹಿಂಗೇನ ದುಡ್ಡು ಕೊಡ್ಬೇಕಾಯ್ತು, ಸುಮ್ಮನೆ ಹೇಳೋದಲ್ಲ, ಕೊಟ್ಟಿದ್ರಪ್ಪ. ಒಳ್ಳೆ ಸಂಬಳನೂ ಸಿಗ್ತದೆ ಈಗ. ಮೊದಲೆಲ್ಲ ಆದರೂ ತಂದ ಸಂಬಳ ಪೂರ್ತಿ ಇದಕ್ಕೆ ಸಮಾತಿತ್ತು, ಈಗ ಕೊಡಿತಾರೆ ಕೊಡಿಯಲ್ಲ ಅನ್ನೋದೇನಿಲ್ಲ, ಒಂದು ಸ್ವಲ್ಪ ಇಟ್ಕೊಂಡು ಉಳಿದಿದ್ದೆಲ್ಲ ತಂದು ಕೊಡ್ತಾರೆ. ಹಿಂದೆಂದ ವಾರಕ್ಕೊಂದು ಸತಿ ಹಾಗೆಲ್ಲ ಒಂದೇ ಸತಿ ಸಂಬಳ ಕೊಟ್ಟಾಗ ಸ್ವಲ್ಪ ಅವ್ರು ಇಟ್ಕೊಂಡು ಸ್ವಲ್ಪ ನನ್ನ ಕೈಗೆ ತಂದು ಕೊಡ್ತಾ ಇದ್ದಾರೆ. ನಾನೇನು ಹಾಳೋದೊಳ್ಳು ಮಾಡಲ್ಲಪ್ಪ, ತಗೊಂಡಾಗ ಬ್ಯಾಂಕಿಗೆ ಹಾಕ್ತಿದ್ದೀನಿ, ಒಂದು ರೂಪಾಯಿ ಏನು ಅದರಲ್ಲಿ ಕಳಿಲ್ಲ. ನಾನು ನನ್ನ ಸಂಬಳನೂ ನಾನೇನು ಇದು ಮಾಡಲ್ಲ, ಮನೆ ಸಾಮಾನೆಲ್ಲ ಅವರೇ ತತ್ತಾ ಇದ್ದಾರೆ. ಹಿಂದೆ ಸೈ ನೋಡಿ, ಇಷ್ಟು ಹೊತ್ತಾಯ್ತು ಇನ್ನೂ ಪತ್ರಿಕಿಲ್ಲ. ಹ್ಞೂ, ಮೀನಾಕ್ಷಿ ಗಂಡಂದೇ ನನಗೆ. ನಾವು ಇತ್ಲಾಗೆ ಬಂದ ಮೇಲೆ ಈ ಕಡೆ ಬರೋ ಸ್ವಲ್ಪ ಕಮ್ಮಿ, ಇಲ್ಲಿ ಹಾದಿಲ್ಲಿ ಎಲ್ಲ ಓಡಾಡೋ ಹಾದಲ್ಲ, ಬಂದಿಲ್ಲಿ ಇದು ಮಾಡಿದ್ರೆ ಗೊತ್ತಾಗ್ತದೆ ಅಂತಲೇ. ಅಲ್ಲಿ ಯಾರು ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಹೋಗ್ತಿದ್ದೆ ಅಂತ ಗೊತ್ತಾಗ್ತಿರಲಿಲ್ಲ. ಆ ಮನುಷ್ಯರೆಲ್ಲ ಎಂಥಕ್ಕೆ ಅವರಿಗೆ ಆಸ್ತಿ ಮನೆ ಜಮೀನೇನೋ ನನಗಂತೂ ಗೊತ್ತಾಗಲ್ಲ. ತಮ್ಮಂಗಿದ್ದರು ಹೊಟ್ಟೆ ಮೇಲೆ ಎಂಥಕ್ಕೆ ಹಿಂಗೆ ಹೊಡಿತಾರೆ ಏನು, ಏನೋ ಹಾಗೆ ಆಗಿರ್ಬೇಕು ಬಹುಶಃ, ಎಲ್ಲ ಸಿಕ್ಕಿರ್ಬೇಕು. ಇವತ್ತು ನೀ ಹೇಳ್ದಂಗೆ ಎಲ್ಲೇ ಕೊಡದೆ ಇದಾಗಿದ್ದ ಎಂಥದ ಮರ ಹೋಗೋಣ ಅಂದರೆ ಮನೇಲಿ ಹುಡುಗೊಬ್ಬನೀ ಮಲ್ಗೆನೆ ಅದು ಈ ಕತ್ಲೆಯಲ್ಲಿ ಎಲ್ಲಿ ಹೋಗೋದು. ನಾನು ಒಂದು ಫೋನ್ಗೇನು ತಗೊಂಡೋಗಿದ್ರು, ಒಂದು ಫೋನ್ ಮಾಡಿ ಇಂಥೆಲ್ಲ ಇದ್ದೀರಿ ಅಂತ ಕೇಳೋಣ ಅಂದರೆ ಎಂತ ಅಂತ ನೋಡೋದು. ಎಲ್ಲಿಗೆ ನಾಗರ ಬಳ್ಳಿಗೆ ಫೋನ್ ಮಾಡ್ಬೇಕೇನು? ಒಳ್ಳಾದರೂ ಮಾತ್ರ ಇದೊಂದು ತಲೆ ಬಿಸಿ ಇರಲ್ಲ ಮರ. ಪಕ್ಕಕ್ಕೆ ಪಾರತಕ್ಕರ ಹತ್ರ ಹೇಳ್ತಿದ್ದೆ, ಪಾಪಣ್ಣನ ಹತ್ರ ಹೇಳಬೇಕು, ಅವನಿಲ್ಲಿಗೆ ಫೋನ್ ಮಾಡೋದು ಅವರು ಇವರು ಅಂತೇಳಿ ತಲೆಸ್ ಮಾಡಿಬಿಡ್ತಿದ್ರು ಇಂಥಲ್ಲಿ ಅಂತೇಳಿ. ಸುಮ್ಮನೆ ಹೇಳೋದಲ್ಲ, ಎಷ್ಟೋ ದಿವಸ ಅನಿಲ್ ಹುಡುಗನೇ ತಂದು ಬಿಟ್ಟಾಗೇನೆ. ಏನು ಗೊತ್ತಿಸಾಯ್ತು, ಈಗ ಅವನಿಲ್ಲಿಗೆ ಫೋನ್ ಮಾಡೋದು ಸೈಯೇನು. ಹ್ಞೂ, ಸ್ವಲ್ಪ ಮುಂಚೆ ಮಾಡಿದ್ರೆ ಆತಿಥಿಗೆ ಇಷ್ಟೊತ್ತಿನಲ್ಲಿ ಯಾರಿಗೆ ಫೋನ್ ಮಾಡಿದ್ರೆ ಕಷ್ಟಪ್ಪ. ಈ ಅಂಬಾರ್ ಕಣ್ಸಿ ಬೀಳಕ್ಕೆ ಅದು ಏನು ಮಳೆ ಹುಯ್ಯತದೋ ಏನು, ನಾಲ್ಕು ದಿನ ಎಲ್ಲ ಒಂಚೂರು ಬಿಸಿಲು ಹೊರಟಂಗೆ ಆತ, ಮತ್ತೆ ಶುರುವಾಕಿ ಕೂತದಪ್ಪ. ಏನು ಗತಿ ಸಾಯದಂತನೇ ಗೊತ್ತಾಗಲ್ಲ ಈಗ. ಹೆಜ್ಜೆ ಸಪ್ನ ಕೇಳ್ದಂಗೆ ಆತದಪ್ಪ, ಬಂದರೆ ಏನು ಬಂದಿರ್ಬೇಕು ನೋಡ್ತೀನಿ. ಇಲ್ಲ ಕಡಿದೇ ಇದೇನು ಹೆಚ್ಚೇನಾಗಲ್ಲ, ಹೆಚ್ಚಾಗಿದ್ರೆ ಏನು ಅದ್ಲ ಇದ್ಲ ಓಲಾಡ್ತಾ ಬರ್ತಿದ್ರು, ನೆಟ್ಟಿಗೆ ನಡ್ಕೊ ಬರ್ತಾ ಇದ್ದಾರೆ. ಅದೇನು ಮಾಡಿದೆ, ಇಷ್ಟು ದಿವಸ ಈ ಥರ ಮಾಡಿದ್ದಾರೆ ಎಂದೇನು ಎತ್ಲಾಗ ಹೋಗಿದ್ರು ಅಂತ ನೋಡೋದು. ಏನಾಗಿದಪ್ಪ, ಮಂಡೆ ಕೆಳಕ್ಕೆ ಬರ್ತಾ ಇದ್ದಾರೆ, ಏನು ಬೈತೀನಿ ಅಂತಾನೇನು ಬೈಯಲ್ಲ ಸಾಯ್ಲತ್ತೆ. ಮನೆಯೊಳಗೆ ಸುಮ್ಮನೆ ಜಗಳ ಯಾಂತಕ್ಕೆ ಹಂಗೊಂದೊಂದು ಸ್ಪರಮಸೆ ಆಗ್ತದೆ. ಏನು ಹಂಗೆ ಈಗ ಅಯ್ಯರ ಮನೆಯಲ್ಲಿ ಅವ ಕೆಲಸ ಇದ್ದಾಗ ತಡ ಆಗಿ ಬರೋಲ್ಲ ನಾನು.
ಅದು ಕೇಳಿದ್ರೆ ಹಂಗೆ ಕೇಳ್ತಾರೆ. ಈಗ ನೀ ಒಂದು ದಿವಸ ಎಷ್ಟು ಒಂದೊಂದು ದಿವಸ ಎಷ್ಟು ತಡ ಆಗ್ಬೇಕಿಲ್ಲ ನಾನು ಕೇಳ್ತೀನೋ ಅಂತಾರೆ. ನೋಡ ನಿಧಾನದಿಂದ ವಿಚಾರಿಸ್ತೀನಿ. ಅಲ್ಲ ಏನು ಕಲಿ ಕಂಡ್ರಿ ನೀವು, ಗಂಟೆ ಎಷ್ಟಾಗ್ಯದ, ಎಲ್ಲಿ ಹೋಗಿದ್ರಿ ಇಷ್ಟತ್ತ? ನಾನು ಹಂಗಾರೆ ಮನೆ ಬದಿ ಇದ್ದೆ ಅಂತಾರ ಅಂಚ ಇದು ಮಾಡ್ತಾರನ್ನೋ ನೋಡಿದ್ರೆ, ಆ ಒಂದು ದನ ಕಟ್ಲ ಕರ ಕಟ್ಲ ಏನೂ ಇಲ್ಲ, ನಾನು ಕೆಲಸ ಬಿಟ್ಟು ಬಂದು ಅವನ್ನೆಲ್ಲ ಮಾಡ್ಬೇಕಾರೆ ಎಷ್ಟು ಹೊತ್ತಾಗ್ತದತ್ತ? ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ, ನಾ ಒಬ್ಬಳೇ ಎಷ್ಟಂತ ಸಾಯದ? ನೀ ಹೇಳ ಮಾರತಿ, ಬರ್ಬೇಕಾರೆ ಪುರಾಣ ಎತ್ಕಿ ಕೂತ್ ಬಿಡ್ತೀಯ. ನಾನೇನು ಸುಮ್ಮನೆ ಎದ್ದಿದ್ದಲ್ಲ. ಏನು ದಿನ ಹಿಂಗೆ ಮಾಡ್ತಿದ್ನ? ಏಳು ಮುಷ್ಟಿ ಉಣ್ಣಕ್ಕಿದ್ರಿ ಅವ್ನು ಮಲ್ಕಿಬೇಕು. ಸುಸ್ತಾಗಿ ಹೋಗ್ಯದೆ, ಕೆಲಸ ಬಿಟ್ಟು ಬರೋದೇ ಸುಮಾರು ಹೊತ್ತಾಗಿತ್ತು. ಅಲ್ಲ ಮಾದಪ್ಪ ಕೊಡ್ರ ದಸೆಯಿಂದ ಇಷ್ಟು ತಡ ಆಗ್ಬೇಕಾತೀಗ. ಗೌಡ್ರ ಎಂತಾಯ್ತು ಗೌಡ್ರಿಗೆ, ಹಳೆ ಮನೆ ಹತ್ರ ಹೋಗಿದ್ರಾ? ಅಲ್ಲೇ ಇದ್ರ ಬಾಕ್ಲಗಳಿ ಪೂರ್ತಿ ಹೋಗೇ ಬಿಟ್ಟದೇನಲ್ಲ. ಮೊನ್ನೆ ಒಂದು ಸ್ವಲ್ಪ ಮೊಣ್ಣೆ ಏರ್ಸಿ ಬಂದಿದ್ದೆ, ಈಗಿನ್ನೇ ನವರಾತ್ರಿಲಿ ತೆಗೆದು ಊರನ್ನ ಅಂತ ಹೋಗ್ಬೇಕು ಅಂದರೆ ನಂಗೆ ಒಂದಿನೂ ಪುರ್ಸತ್ತಾಗಲ್ಲ. ಅವಳೆಲ್ಲ ಒಂಚೂರು ನೋಡ್ಕೆ ಬರೋಕ್ಕಾಗಲಂದ್ರೆ ಬಿಟ್ಟರೆ ಬಿಟ್ಟೇ ಹೋಗ್ತದೆ. ಎಂಥದಾರ ಅಲ್ಲಿ ಒಂದೊಂದು ನಮಗೆ ಬೇಕಾಗಿದ್ದಾರ ಬೆಳ್ಕೊಳಕ್ಕಾತಿತ್ತು. ಹೌದಾ, ತೆಂಗಿನ ಸಸಿಲಿ ಕೈ ಬಂದದ ಎಂಥದ, ಈ ಸತಿ ಬರಬೇಕಿತ್ತಪ್ಪ. ನೋಡಿದ್ರ ಒಬ್ರಬಕ್ಕೆ ಹೋಗಿದ್ದಲ್ಲ, ಹಂಗೆ ಮಾತಾಡ್ತಾ ಕೂರಿಸ್ಕೊಂಡ್ರೆ ಏನ? ಹಾಂ, ಅವರಿಗೂ ಪಾಪ ಈಗ ಯಾರೂ ಇಲ್ಲ ಮಾತಾಡೋಕ್ಕೆ, ಹಂಗಾಗಿ ಪೇಟೆ ಬದಿನೂ ಹೋಗ್ಲೇನ. ಇಷ್ಟೊತ್ತು ಅಲ್ಲಿ ಕೂತಾರೆ ಮತ್ತೆ ಉಂಡ್ಲ ಉಂಡು ಹಂಗೆ ಬಂದಿರಾ? ಉಣ್ಣಕ್ಕೆ ಅಂತೀರೇ? ಅಯ್ಯೋ 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 ಮಾರತಿ, ಮುಂದೆ ಉಸಿರಿಗದು ಎಷ್ಟು ಮಾತಾಡ್ತೀಯ ಅಂತ ಹೋಗಿದ್ದೆ ಅಲ್ಲಿ. ನಾ ಹಳೆ ಮನೆ ಇದ್ರ ಒಳಗೇನು ಹೋಗಕ್ಕೆ ಹೋಗ್ಲ, ಅವರೆಲ್ಲ ಬಂದೋಬಸ್ತು ಮಾಡಿಟ್ಟಾರೆ ಅಲ್ಲಿ. ಹೆಂಗೆ ದಾಟ ಒಳಗೆ ಹೋಗೋದ? ಕತ್ಲೆ ಅಡ್ವಿ ಎಲ್ಲೇ ಮಾತಾಡ್ತಾ ಕೂತೆ ಸುಮಾರು ಹೊತ್ತಾಯ್ತು. ಆ ಮನುಷ್ಯ ಒಬ್ಬರು ಏನು ಕುಡಿದು ಟೈಟು ನಿಲ್ಲ ನಿಟ್ಟಿರಲ. ನಾನು ಹಿಡ್ಕೊ ಬಂದು ಮನೆಗೆ ಬಿಟ್ಟು ಓತೀನಿ ಅಂದರೆ ಬಿಡಂಗಿಲ್ಲ, ಸ್ವಲ್ಪ ಹೊತ್ತು ಕೂತ್ಕ ಸ್ವಲ್ಪ ಹೊತ್ತು ಕೂತ್ಕ ಅನ್ನೋದು. ಆ ಪಾರ್ವತಮ್ಮನು ಪಾಪ ಎಂತ ಮಾಡ್ತಾರೆ, ಸ್ವಲ್ಪ ಹೊತ್ತು ಕೂತ್ಕ ಮಾರಯ್ಯ ಹೋದರೆ ಹಂಗೆ ಕೂಗಕ್ಕೆ ಶುರು ಮಾಡ್ತಾರೆ ಕಡಿಕೆ ಅಂದರೆ ಹಂಗೆ ಕೂತೆ. ಭಾಳ ಒತ್ತಾಯ ಮಾಡಿದ್ರು ಉಂಡ್ಕೊಂಡು ಹೋಗು ಉಂಡ್ಕೊಂಡು ಹೋಗು ಅಂತ. ನಾನೇ ಬೇಡ ಅಂತ ಬಂದೆ. ಉಂಡ್ಲಿ ನೀ ಈಗ ಉಣ್ಣಕ್ಕಿಕ್ಕ ಅದಕ್ಕೂ ಒಂದು ಲೆಕ್ಕ ಹಾಕ್ತೀಯ ಮಾರತಿ? ಏನು ಅದೇ ಎಲ್ಲ ಖಾಲಿ ಮಾಡಿಟ್ಟೀಯ? ಅಯ್ಯೋ ಕೇಂದಿದ್ ಮಾರ, ಉಣ್ಣಕ್ಕೇನು ನಾನು ಒಬ್ಳೆ ತಿನ್ನಕ್ಕೇನು ಬಕ ಸರಿಯ ನಾನು? ಏಕ್ ತಿನ್ಬಲ್ಲಿ ನಾ ಹಂಗೇನು? ಆ ಮನುಷ್ಯಬ್ರು ಯಾಕೆ ಹಂಗೆ ಮಾಡ್ತಾರೆ ಏನೋ, ಸ್ವಲ್ಪ ದಿನ ಆಗಿತ್ತು ಹಂಗೇನು ಇರಲಪ್ಪ. ಮೊನ್ನೆ ಎಲ್ಲ ಇಡೀ ಒಂದು ವಾರ ಇದು ಬರತಕ್ಕಾರೆ ತಂಗಿ ಮನೆಗೆ ಹೋಗಿ ಬಂದಾರೆ, ಏನು ಭಾಳ ಖುಷಿ ಹೋಗಿ ಬಂದಿದ್ದು. ಏನು ಇದ್ದು ಬದ್ದವ್ರ ಹತ್ರ ಎಲ್ಲ ಹೇಳೋದೇ ಹೇಳೋದು ಹೇಳೋದೇ ಹೇಳೋದು, ಅಲ್ಲಿ ಹಂಗಿತ್ತು ಇಲ್ಲಿ ಹಿಂಗಿತ್ತು ಅಂತ. ಎಂತಕ್ಕೆ ಹಂಗೆ ಮಾಡ್ಕೊಂಡ್ರು ದೊಡ್ಡವ್ರ ಮಕ್ಕಳು ಹೆಂಗೆ ಸುಧಾರಿಸ್ಕಿತಾರೆ, ನಾವು ನೋಡ್ಕೋಬೇಕಲ್ಲ. ನೀನು ಬಲ್ಲಿ ಉಣ್ಣಕ್ಕೆ ಇಕ್ತೀನಿ ಬಲ್ಲಿ.